ನೆರವೇರ್ತಾ ಇರೋದು. ಇದು ಆರಂಭದ್ದು ಪೇಜಾವರ ಮಠದ ಒಳಗಡೆಗೆ ನಡೆಸಿರುವಂತಹ ಪೂಜೆ. ಅದಾದ ನಂತರ ಇನ್ನೂ ಹಲವು ರೀತಿಯಾದಂತಹ ವಿಧಿವಿಧಾನಗಳಿದೆ. ಆ ವಿಧಿವಿಧಾನಗಳು ಕೂಡ ಸಂಪ್ರದಾಯಗಳನ್ನು ಕೂಡ ಪಾಲಿಸ್ತಾರೆ. ಮಾಧವ ಸಂಪ್ರದಾಯದ ಪ್ರಕಾರ ಏನೆಲ್ಲ ವಿಧಿವಿಧಾನಗಳಿದೆಯೋ ಅದೆಲ್ಲವನ್ನು ಕೂಡ ಇದರಲ್ಲಿ ಪಾಲಿಸಲಾಗುತ್ತೆ. ಯತಿಗಳಿಗೆ ಸನ್ಯಾಸತ್ವವನ್ನು ಪಡೆದುಕೊಂಡ ನಂತರ ಯತಿಗಳು ಆಗ್ತಾರೆ. ಸೊ ಯತಿಗಳಿಗೆ ಕುಟುಂಬಸ್ಥರು ಯಾರೂ ಕೂಡ ಇರೋದಿಲ್ಲ. ಅಂತಿಮವಾಗಿ ಅವ್ರನ್ನ ವಿಧಿವಿಧಾನ ನೆರವೇರಿಸಬೇಕು ಅಂತಂದರೆ ಅವ್ರಿಗೇನಿದ್ರು ಕೂಡ ಮಠದಲ್ಲಿರುವಂಥ ಅವರ ಶಿಷ್ಯರೊಂದರು ಜೊತೆಗೆ ಮಠಾಧೀಶರುಗಳು ಅವರೆಲ್ಲ ಸೇರಿ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ, ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ. ಅದೇ ನಿಟ್ಟಿನಲ್ಲಿ ಈಗ ಶ್ರೀಗಳಿಗೂ ಕೂಡ ಅವರ ಶಿಷ್ಯರೊಂದರು ಮಠಾಧೀಶರೆಲ್ಲರೂ ಕೂಡ ಅಂತಿಮ ವಿಧಿವಿಧಾನವನ್ನು ನೆರವೇರಿಸ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇದು ಪೇಜಾವರ ಮಠ, ಉಡುಪಿಯಲ್ಲಿ ಶ್ರೀಕೃಷ್ಣನ ಸನ್ನಿಧಿಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಇನ್ನೂ ಕೂಡ ವಿಧಿವಿಧಾನಗಳಿದೆ. ಇದು ಆರಂಭದ ವಿಧಿವಿಧಾನಗಳು ಏನಿದೆಯೋ ಅದೆಲ್ಲವನ್ನು ಕೂಡ ಪೇಜಾವರ ಶ್ರೀಗಳ ಶಿಷ್ಯರೊಂದರು ನೆರವೇರಿಸ್ತಾ ಇರೋದು. ಇದೊಂದು ಸರಿಸುಮಾರು ಒಂದು 20-25 ನಿಮಿಷ ತೆಗೆದುಕೊಳ್ಳುತ್ತೆ. ನೋಡಿ, ಆಚೆಯ ಒಂದು ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಆಚೆಯೇ ಕೂಡ ಎಲ್ಲ ರೀತಿಯಲ್ಲಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಶೋಭಾ ಕರಂದ್ಲಾಜೆಯವರು ಕೂಡ ಅಲ್ಲೇ ಇದ್ದಾರೆ. ಕಾರಣ, ಈಗ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದ ನಂತರ ಬುಟ್ಟಿಯಲ್ಲಿ ಕೂರಿಸಲಾಗುತ್ತೆ. ದೇವರನ್ನ ಪಲ್ಲಕ್ಕಿಯಲ್ಲಿ ಹೇಗೆ ಹೊತ್ಕೊಂಡು ಬರ್ತಾರೋ ಹಾಗೆ ಆ ಬುಟ್ಟಿಯಲ್ಲಿ ಯತಿಗಳು, ಇಹಲೋಕವನ್ನು ತ್ಯಜಿಸಿರುವಂಥ ಯತಿಗಳನ್ನು ಬುಟ್ಟಿಯಲ್ಲಿ ಕೂರಿಸ್ಕೊಂಡು ಪಲ್ಲಕ್ಕಿಯನ್ನು ಹೊತ್ತು ತರುವ ರೀತಿಯಲ್ಲಿ ಅವರನ್ನು ತೆಗೆದುಕೊಂಡು ಮಧ್ವ ಸರೋವರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಮಧ್ವ ಸರೋವರದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿಸಲಾಗುತ್ತೆ. ನೀವು ನೋಡ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದರೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಎಲ್ಲವನ್ನು ತಯಾರಿ ಮಾಡಿಕೊಂಡಿದ್ದಾರೆ. ವಿಧಿವಿಧಾನಗಳು ಎಲ್ಲವರು ಕೂಡ ಮುಗಿದಿದೆ. ಈಗ ಎಸ್ ಆಗಮಿಸ್ತಾ ಇದ್ದಾರೆ. ಈಗ ತೆಗೆದುಕೊಂಡು ಬರ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಈಗ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ಪೇಜಾವರ ಮಠದಿಂದ ಆಚೆಗೆ ತೆಗೆದುಕೊಂಡು ಬರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಒಳಗಡೆಗೆ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಲಾಗಿದೆ. ಎಸ್, ಈಗ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ತರ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಈಗ ಬುಟ್ಟಿಯಲ್ಲಿ ಕೂರಿಸಲಾಗುತ್ತೆ ಅವರನ್ನು. ಬುಟ್ಟಿಯಲ್ಲಿ, ಪಲ್ಲಕ್ಕಿಯಲ್ಲಿ ದೇವರನ್ನು ಹೇಗೆ ಹೊತ್ಕೊಂಡು ತೊಗೊಂಬರ್ತಾರೋ ಹಾಗೆ ಯತಿಗಳು ಇಹಲೋಕವನ್ನು ತ್ಯಜಿಸಿದಾಗ ದೇವರು ಅಂತಲೇ ಅವರನ್ನು ಭಾವಿಸ್ತಾರೆ. ಅದೇ ರೀತಿಯಲ್ಲಿ ಅವರನ್ನು ಈಗ ಬುಟ್ಟಿಯಲ್ಲಿ ಹೊತ್ಕೊಂಡು ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬರೋ ರೀತಿಯಲ್ಲಿ ಅವರನ್ನು ಮಧ್ವ ಸರೋವರಕ್ಕೆ ತೆಗೆದುಕೊಂಡು ಹೋಗಿ ಪುಣ್ಯ ಸ್ನಾನವನ್ನು ಕೂಡ ನೆರವೇರಿಸಲಾಗುತ್ತೆ. ದೃಶ್ಯವನ್ನು ನೋಡ್ತಾ ಇದ್ದೀರಾ. ವಿಶ್ವ ಸಂತ ಈಗ ನಮ್ಮನ್ನೆಲ್ಲ ಅಗಲಿ ಹೋಗಿ ತೆರಳಿದ್ದಾರೆ. ರಾಮ ಮಂದಿರ ಒಂದು ಆಗಬೇಕು ಅನ್ನೋ ಆಸೆ ಇತ್ತು. ಅವರ ಇದ್ದಾಗಲೇ ರಾಮ ಮಂದಿರಕ್ಕೆ ಸೂಚನೆ ಕೂಡ ಸಿಕ್ತು. ಅದೇ ಅವರಿಗೆ ಖುಷಿ ಕೊಟ್ಟಿರಬೇಕು ಅಂತ ಕಾಣಿಸುತ್ತೆ. ಇಹಲೋಕವನ್ನು ತ್ಯಜಿಸಿರುವಂಥ ಶ್ರೀಗಳ ಪಾರ್ಥಿವ ಶರೀರವನ್ನು ನೋಡ್ತಾ ಇದ್ದೀರಾ. ವಿಧಿವಿಧಾನಗಳನ್ನು ಪೇಜಾವರ ಮಠದಲ್ಲಿ ನೆರವೇರಿಸಲಾಗಿದೆ. ಇನ್ನೂ ಹಲವು ರೀತಿಯಾದಂಥ ವಿಧಿವಿಧಾನಗಳಿದೆ. ಅದು ಅಷ್ಟ ಮಠಾಧೀಶರಿಂದ ನಡೆಯುತ್ತೆ. ಅಲ್ಲಿಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಈಗ ಪಾರ್ಥಿವ ಶರೀರವನ್ನು ಆಚೆಗೆ ತೆಗೆದುಕೊಂಡು ಬರ್ತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪೇಜಾವರ ಶ್ರೀಗಳ ಅಂತಿಮ ವಿಧಿವಿಧಾನಗಳು ಇನ್ನು ಆರಂಭವಾಗ್ತಾ ಇದೆ. ಮಠದಲ್ಲಿರುವಂಥ ಕೆಲವು ವಿಧಿವಿಧಾನಗಳನ್ನು ಈಗ ನೆರವೇರಿಸಲಾಗಿದೆ. ಓಕೆ, ಎರಡು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಒಂದು ಆರಂಭದ ವಿಧಿವಿಧಾನಗಳನ್ನು ಏನು ನೆರವೇರಿಸಬೇಕಾಗಿದೆಯೋ ಎಲ್ಲ ನೆರವೇರಿಸಿದ್ದಾರೆ ವಿಧಿವಿಧಾನಗಳನ್ನು. ಅದು ಯಾರು ಅಂದರೆ ಪೇಜಾವರ ಮಠದಲ್ಲಿ ಪೇಜಾವರ ಶ್ರೀಗಳ ಕಿರಿಯ ಶಿಷ್ಯಂದಿರು ಏನಿದ್ರು ಅವರೆಲ್ಲರೂ ಕೂಡ ಈಗ ಆ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಇನ್ನೇನಿದ್ದರೂ ಕೂಡ ಅಷ್ಟಮಠದ ಸ್ವಾಮಿಗಳು ನೆರವೇರಿಸುವಂಥ ವಿಧಿವಿಧಾನಗಳು ನಡೆಯುತ್ತೆ. ಅದು ಯಾವ ರೀತಿ ಅಂತಂದರೆ ಪೇಜಾವರ ಮಠದಿಂದ ಈಗ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ಏನು ತರ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಾರೆ ಆಚೆಗೆ. ಅಲ್ಲಿ ಬುಟ್ಟಿಯನ್ನು ಇಡಲಾಗಿದೆ. ಬುಟ್ಟಿಯಲ್ಲಿ ಹೂವನ್ನು ಹಾಕಿದ್ದಾರೆ. ಆ ಹೂವಿನ ಅಲ್ಲಿ ಕೂರಿಸಲಾಗುತ್ತೆ ಅವರ ಪಾರ್ಥಿವ ಶರೀರವನ್ನು. ಅಲ್ಲಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ನೇರವಾಗಿ ಮಧ್ವ ಸರೋವರಕ್ಕೆ ತಗೊಂಡು ಹೋಗ್ತಾರೆ. ಮಧ್ವ ಸರೋವರದಲ್ಲಿ ಪುಣ್ಯ ಸ್ನಾನವನ್ನು ಮಾಡಲಾಗುತ್ತೆ. ಪುಣ್ಯ ಸ್ನಾನವನ್ನು ಮಾಡಿಸಿದ ನಂತರ ಅಭಿಷೇಕವನ್ನೆಲ್ಲ ಮಾಡ್ತಾರೆ.
ಅದಾದ ನಂತರ ಕೃಷ್ಣನ ಸನ್ನಿಧಿಯಲ್ಲಿ ಹೋಗ್ತಾರೆ. ಕೃಷ್ಣನ ಸನ್ನಿಧಿಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಕೃಷ್ಣನ ಸನ್ನಿಧಿಯಲ್ಲಿ ವಿಶೇಷವಾಗಿರುವಂಥ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಸಾಮಾನ್ಯವಾಗಿ ಅಂತಿರ್ತಾರೆ, ದೇವರ ಸನ್ನಿಧಿಯಲ್ಲಿ ಹೇಗೆ ಪಾರ್ಥಿವ ಶರೀರವನ್ನು ತಗೊಂಡು ಹೋಗ್ಬಿಡ್ತಾರೆ, ಮೈಲಿಗೆ ಆಗಲ್ವಾ ಅಂತ ಹೇಳಿ. ಸೊ ಹಾಗಾಗಲ್ಲ, ಕಾರಣ ಯತಿಗಳಿವರೆಲ್ಲ ದೇವರ ಆರಾಧಕರು, ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸತ್ವವನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಅವರ ಜೀವನವನ್ನು ದೇವರಿಗೋಸ್ಕರ ಮುಡಿಪಾಗಿಟ್ಟಿರ್ತಾರೆ. ಹಾಗಾಗಿ ಸ್ವಾಮೀಜಿಗಳನ್ನು ಯಾವಾಗಿದ್ರು ಕೂಡ ತಗೊಂಡು ಹೋಗ್ತಾರೆ. ನೀವು ನೋಡಬಹುದು ಇನ್ನೊಂದು ದೃಶ್ಯಾವಳಿಗಳನ್ನು, ಈಗ ಪೇಜಾವರ ಮಠದ ಆಚೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ, ಈಗ ಬುಟ್ಟಿಯಲ್ಲಿ ಪಲ್ಲಕ್ಕಿಯಲ್ಲಿ ದೇವರನ್ನು ಹೇಗೆ ಹೊತ್ಕೊಂಡು ಬರ್ತಾರೋ ಹಾಗೆ ಶ್ರೀಗಳ ಈಗ ಅಂತಿಮ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಬುಟ್ಟಿಯಲ್ಲಿ ಅವರನ್ನು ಕೂರಿಸಲಾಗಿದೆ, ಎಲ್ಲರೂ ಕೂಡ ಅದನ್ನು ತೆಗೆದುಕೊಂಡು ಬರುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಅಲ್ಲಿನ ಮಧ್ವ ಸರೋವರಕ್ಕೆ ಶ್ರೀಗಳನ್ನು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅವರಿಗೆ ಪುಣ್ಯ ಸ್ನಾನವನ್ನು ಕೂಡ ನೆರವೇರಿಸಲಾಗುತ್ತೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಆ ಬುಟ್ಟಿಯಲ್ಲಿ ಶ್ರೀಗಳ ಪಾರ್ಥಿವ ಶರೀರವನ್ನು ಕೂರಿಸಲಾಗಿದೆ, ಈಗ ತೆಗೆದುಕೊಂಡು ಬರಲಾಗ್ತಾ ಇದೆ. ಶ್ರೀಗಳ ಪಾರ್ಥಿವ ಶರೀರವನ್ನು ಪೇಜಾವರ ಮಠದಿಂದ ಆಚೆ ಬರ್ತಾ ಇದೆ. ಪಾರ್ಥಿವ ಶರೀರವನ್ನು ಅವರ ಶಿಷ್ಯರೊಂದರೆಲ್ಲರೂ ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಗೋವಿಂದ 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 ಗೋವಿಂದ
ಓಕೆ, ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಬುಟ್ಟಿಯಲ್ಲಿ ಕೂರಿಸಿಕೊಂಡು ತರಲಾಗಿದೆ. ಈಗ ಕೃಷ್ಣನ ಮಠಕ್ಕೆ ಬಂದು ತಲುಪಿದೆ, ಪೇಜಾವರ ಮಠದಿಂದ ಕೃಷ್ಣ ಮಠಕ್ಕೆ ಬಂದು ತಲುಪಿದೆ. ಕೃಷ್ಣನ ದರ್ಶನವನ್ನು ಮಾಡಲಾಗುತ್ತೆ, ಮಧ್ವ ಸರೋವರದಲ್ಲಿ ಪುಣ್ಯ ಸ್ನಾನವನ್ನು ಕೂಡ ನೆರವೇರಿಸಲಾಗುತ್ತೆ. ನೋಡ್ತಾ ಇದ್ದೀರಾ, ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅವರು ಭಕ್ತರು ಆಗಮಿಸಿದ್ದಾರೆ ಅವರ ದರ್ಶನವನ್ನು ಪಡೆಯೋಕ್ಕೋಸ್ಕರ. ನೂಕಾಟಗಳು ತಳ್ಳಾಟಗಳು ಎಲ್ಲ ಆಗ್ತಾ ಇದೆ. ಕರ್ಕನ ಕಿಂಡಿಯ ಮೂಲಕ ಶ್ರೀಗಳಿಗೆ ಕೃಷ್ಣನ ದರ್ಶನವನ್ನು ಮಾಡಲಾಗ್ತಾ ಇದೆ. ಅದಾದ ನಂತರ ಮಧ್ವ ಸರೋವರದಲ್ಲಿ ಸ್ನಾನವನ್ನು, ಪುಣ್ಯ ಸ್ನಾನವನ್ನು ನೆರವೇರಿಸಲಾಗುತ್ತೆ. ಅದಾದ ನಂತರ ಕೃಷ್ಣನ ಸನ್ನಿಧಿಯಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅಲ್ಲಿಂದ ರಥಬೀದಿಯಲ್ಲಿ ಎಲ್ಲವೂ ಬಂದಿದ್ದು ರಥಬೀದಿಯಲ್ಲೇ ತೆಗೆದುಕೊಂಡು ಬಂದಿದ್ದು. ಇದಾದ ನಂತರ ಮತ್ತೆ ಮೆರವಣಿಗೆಯ ಮೂಲಕವಾಗಿ ಅವ್ರನ್ನ ರಥಬೀದಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಯಾರೆಲ್ಲ ಭಕ್ತರು ದರ್ಶನವನ್ನು ಪಡಿಬೇಕು ಅವರೆಲ್ಲ ದರ್ಶನವನ್ನು ಪಡಿಬೋದು. ಆದರೆ ಪೂರ್ತಿಯಾಗಿ ದರ್ಶನವನ್ನು ಪಡಿಬೇಕು ಅನ್ನೋದಾದರೆ ಅಜ್ಜರ ಕಾಡಿಗೆ ಹೋಗಬೇಕು, ಜಿಲ್ಲಾ ಕ್ರೀಡಾಂಗಣದಲ್ಲಿ. ಸದ್ಯಕ್ಕೆ ಪೇಜಾವರ ಮಠದಿಂದ ಈಗ ಕೃಷ್ಣನ ಮಠಕ್ಕೆ ಪಾರ್ಥಿವ ಶರೀರವನ್ನು ತರಲಾಗಿದೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ರಥಬೀದಿಯಲ್ಲೇ ಸಂಚರಿಸಿ ಕೃಷ್ಣ ಮಠಕ್ಕೆ ತೆಗೆದುಕೊಂಡು ಬರ್ತಾರೆ. ಅದೇ ಮಾರ್ಗದಲ್ಲೇ ಬರಬೇಕು, ಬೇರೆ ಯಾವ ಮಾರ್ಗನೂ ಇಲ್ಲ. ರಥಬೀದಿಯ ಮೂಲಕವಾಗಿ ಕೃಷ್ಣನ ಮಠಕ್ಕೆ ಬಂದು ತಲುಪಿದೆ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರ. ಈಗ ಇನ್ನೊಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಪೇಜಾವರ ಶ್ರೀಗಳು ಯಹಲೋಕವನ್ನು ತ್ಯಜಿಸಿದ ನಂತರ ಅವರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿಯವರು. ಇನ್ನೊಂದು ಕಡೆಗೆ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ನೀವು ನೋಡ್ತಾ ಇದ್ದೀರಾ. ಬುಟ್ಟಿಯಲ್ಲಿ ಯತಿಗಳ ಪಾರ್ಥಿವ ಶರೀರವನ್ನು ಇಟ್ಟು ತಂದಿದ್ದಾರೆ. ಈಗಾಗಲೇ ಕೃಷ್ಣ ಮಠಕ್ಕೆ ಬಂದು ತಲುಪಿದೆ. ಯತಿಗಳ ದರ್ಶನವನ್ನು ನೀವು ಮಾಡ್ಬೋದು. ಅವರ ಪಾರ್ಥಿವ ಶರೀರವನ್ನು ನೀವು ಅಲ್ಲಿ ಗಮನಿಸ್ತಾ ಇರ್ಬೋದು. ದೂರದಲ್ಲಿ ಬುಟ್ಟಿಯಲ್ಲಿ ಕುಳಿತಿದ್ದಾರೆ. ಕೃಷ್ಣ ಮಠದ ಒಳಗಡೆಗೆ ನಿಮಗೆ ನೋಡ್ತಾ ಇರ್ಬೋದು ದೃಶ್ಯಗಳನ್ನು. ಅಲ್ಲಿ ನಿಲ್ಲಿಸಲಾಗಿದೆ, ಕೃಷ್ಣನ ದರ್ಶನವನ್ನು ಮಾಡಿಸಲಾಗುತ್ತೆ. ಮತ್ತೆ ಅಲ್ಲಿಂದ ತೆಗೆದುಕೊಂಡು ಹೋಗಿ ಮಧ್ವ ಸರೋವರದಲ್ಲಿ ಪುಣ್ಯ ಸ್ನಾನವನ್ನು ನೆರವೇರಿಸಲಾಗುತ್ತೆ. ಅದಾದ ನಂತರ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಕೃಷ್ಣನ ಸನ್ನಿಧಿಯಲ್ಲಿ ಕರ್ಗನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನವನ್ನು ಕೂಡ ಮಾಡಿಸಲಾಗಿದೆ. ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನು, ಇದು ನೇರ ದೃಶ್ಯಾವಳಿಗಳು. ಉಡುಪಿಯಲ್ಲಿ ಯತಿಗಳ ಪಾರ್ಥಿವ ಶರೀರವನ್ನು ಹೇಗೆ ತೆಗೆದುಕೊಂಡು ಬಂದು ಪೇಜಾವರ ಮಠದಿಂದ ತೆಗೆದುಕೊಂಡು ಬಂದು ಕೃಷ್ಣನ ಸನ್ನಿಧಿಯಲ್ಲಿ ಕೃಷ್ಣನ ದರ್ಶನವನ್ನು ಮಾಡಿಸಿದ್ದಾರೆ. ಅದಾದ ನಂತರ ಮಧ್ವ ಸರೋವರದಲ್ಲೂ ಕೂಡ ಪುಣ್ಯ ಸ್ನಾನವನ್ನು ಕೂಡ ನೆರವೇರಿಸಲಾಗುತ್ತೆ. ಇದು ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನವನ್ನು ಮಾಡಿಸುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಕನಕನ ಕಿಂಡಿ ಏನಿದೆ, ಕೃಷ್ಣನ ದರ್ಶನವನ್ನು ಪಡೆಯುವಂಥ ಕನಕನ ಕಿಂಡಿ, ಅಲ್ಲಿ ಕೃಷ್ಣನ ದರ್ಶನವನ್ನು ಪಾಡಿಸ್ತಾ ಇದ್ದಾರೆ. ಈಗ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈಗಾಗಲೇ ನಾನು ಹೇಳಿದೆ ನಿಮಗೆ, ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. 3 ದಿನಗಳ ಕಾಲ ಶೋಕಾಚರಣೆ ಕೂಡ ರಾಜ್ಯದಲ್ಲಿದೆ. ಇನ್ನೊಂದು ಕಡೆಗೆ ಪ್ರಧಾನಿಯವರು ಕೂಡ ನರೇಂದ್ರ ಮೋದಿ ಸಂತಾಪವನ್ನು ಕೂಡ ಸೂಚನೆಯನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿಗಳನ್ನು ಅವರ ನಿವಾಸದಲ್ಲೇ ಹೋಗಿ ಭೇಟಿಯನ್ನಾಗಿದ್ದರು ಕೂಡ ಶ್ರೀಗಳು. ಪ್ರಧಾನಿ ಈಗ ಸಂತಾಪವನ್ನು ಸೂಚಿಸಿದ್ದಾರೆ. 1:30 ಬೆಂಗಳೂರಿಗೆ ಪಾರ್ಥಿವ ಶರೀರ ಕೂಡ ಬರುತ್ತೆ. ಕೇಂದ್ರದಿಂದಲೂ ಕೂಡ ಹಲವು ನಾಯಕರು ಬಂದು ಅಂತಿಮ ದರ್ಶನವನ್ನು ಕೂಡ ಬೆಂಗಳೂರಿನಲ್ಲೇ ಪಡೆಯಲಿದ್ದಾರೆ ಅನ್ನೋದನ್ನು ಕೂಡ ಮಾಹಿತಿ ಇದೆ. ಸೊ ಸದ್ಯಕ್ಕೆ ಕೃಷ್ಣ ಮಠದಲ್ಲಿ ಈಗ
ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ತರಲಾಗಿದೆ. ಕೃಷ್ಣನ ದರ್ಶನವನ್ನು ಮಾಡಿಸಲಾಗುತ್ತೆ. ಅದಾದ ನಂತರ ಮಧ್ವ ಸರೋವರದಲ್ಲಿ ಪುಣ್ಯ ಸ್ನಾನವನ್ನು ನೆರವೇರಿಸಲಾಗುತ್ತೆ. ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತೆ ಯತಿಗಳ ಪಾರ್ಥಿವ ಶರೀರಕ್ಕೆ. ಅಲ್ಲಿಂದ ನೇರವಾಗಿ ಅವರ ಪಾರ್ಥಿವ ಶರೀರವನ್ನು ಅಜ್ಜರಕಾಡು ಜಿಲ್ಲಾ ಕ್ರೀಡಾಂಗಣಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಸೊ ಭಕ್ತರು ಯಾರ್ಯಾರಿದ್ದರೆ ಅಲ್ಲೆಲ್ಲ ಹೋಗಿ ದರ್ಶನವನ್ನು ಪಡ್ಕೊಳ್ಬೋದು. ಬೆಂಗಳೂರಲ್ಲೂ ಕೂಡ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ಬಯಸಿದವರೆಲ್ಲರೂ ಕೂಡ ನ್ಯಾಷನಲ್ ಕಾಲೇಜ್ ಮೈದಾನಕ್ಕೆ ಹೋಗ್ಬೋದು. 1:30 ನಂತರ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಬೆಂಗಳೂರಲ್ಲಿ ಪೇಜಾವರ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. 3:00 to 5:30 ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 1:00 ಉಡುಪಿಯ ಅಜ್ಜರ ಕಾಡಿನಲ್ಲಿ, ಅಂದರೆ ಜಿಲ್ಲಾ ಕ್ರೀಡಾಂಗಣ ಅದು ಅದರ ಹೆಸರು, ಅಲ್ಲಿ ದರ್ಶನವನ್ನು ಮಾಡಲಾಗುತ್ತೆ. ಎಸ್ ನೀವು ನೋಡ್ತಾ ಇರುವಂಥ ದೃಶ್ಯಾವಳಿಗಳು ಮಧ್ವ ಸರೋವರದಲ್ಲಿ ಈಗಾಗಲೇ ಪುಣ್ಯ ಸ್ನಾನವನ್ನು ಕೂಡ ನೆರವೇರಿಸಲಾಗ್ತಾ ಇದೆ ಶ್ರೀಗಳಿಗೆ ಪಾರ್ಥಿವ ಶರೀರಕ್ಕೆ. ಮಧ್ವ ಸರೋವರದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಉಡುಪಿಯಲ್ಲಿರುವಂಥ ಕೃಷ್ಣನ ಮಠದ ಸನ್ನಿಧಿಯಲ್ಲಿರುವಂಥ ಮಧ್ವ ಸರೋವರವಿದೆ. ಮಧ್ವ ಸರೋವರದಲ್ಲಿ ಈಗ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರಕ್ಕೆ ಪುಣ್ಯ ಸ್ನಾನವನ್ನು ನೆರವೇರಿಸಲಾಗ್ತಾ ಇದೆ. ಅಷ್ಟಮಠಾಧೀಶರು ಇದೆಲ್ಲ ಕಾರ್ಯಗಳನ್ನು ನೆರವೇರಿಸ್ತಾರೆ. ಅಲ್ಲಿಂದ ನೇರವಾಗಿ ಶ್ರೀಕೃಷ್ಣನ ಸನ್ನಿಧಿಗೆ ತೆಗೆದುಕೊಂಡು ಹೋಗ್ತಾರೆ. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತೆ. ನೋಡ್ತಾ ಇರುವಂಥ ದೃಶ್ಯಾವಳಿಗಳು ಈಗ ಮಧ್ವ ಸರೋವರದಲ್ಲಿ ಶ್ರೀಗಳಿಗೆ ಪುಣ್ಯ ಸ್ನಾನವನ್ನು ನೆರವೇರಿಸಲಾಗುತ್ತೆ. ಶ್ರೀಗಳ ಪಾರ್ಥಿವ ಶರೀರವನ್ನು ಮಾಡಲಾಗ್ತಾ ಇದೆ. ನೋಡ್ತಾ ಇರುವಂಥ ದೃಶ್ಯಾವಳಿಗಳು ಮಧ್ವ ಸರೋವರದಲ್ಲಿ ಎಸ್ ಆ ಬುಟ್ಟಿಯಲ್ಲಿ ಕೂರಿಸ್ಕೊಂಡು ಬಂದಿದ್ದಾರೆ ಪಾರ್ಥಿವ ಶರೀರವನ್ನು, ಶ್ರೀಗಳ ಪಾರ್ಥಿವ ಶರೀರವನ್ನು. ಅಲ್ಲಿ ಪುಣ್ಯ ಸ್ನಾನವನ್ನು ಕೂಡ ನೆರವೇರಿಸಲಾಗ್ತಾ ಇದೆ. ಪುಣ್ಯ ಸ್ನಾನವನ್ನು ನೆರವೇರಿಸಿದ ನಂತರವೇ ಕೃಷ್ಣನ ಸನ್ನಿಧಿಗೆ ತೆಗೆದುಕೊಂಡು ಹೋಗ್ತಾರೆ. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸ್ತಾರೆ ಅಷ್ಟಮಠಾಧೀಶರುಗಳಿಂದನೇ. ಆಗಲೇ ಹೇಳ್ತಾ ಇದ್ದಂತೆ ನೀವು ಕೇಳಿಸ್ಕೊಂಡಿರ್ಬೋದು, ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ 23 ನಂತರ ಎಲ್ಲೂ ಹೋಗಲ್ಲ ತಾನೇ, ಇರ್ತೀರ ತಾನೇ ಅನ್ನೋ ಮಾತನ್ನು ಕೂಡ ಕೇಳಿದ್ರಂತೆ ಪೇಜಾವರ ಶ್ರೀಗಳು. ಸೊ ಯಾಕೆ ಕೇಳಿಬಿಟ್ರು ಈ ರೀತಿ ಅನ್ನೋ ಪ್ರಶ್ನೆ ಅವ್ರಿಗೆ ಕಾಡಿತ್ತು. ಆದರೆ ಈ ವಿಚಾರಕ್ಕೆ ಅವ್ರು ಹೇಳಿದರು ಅನ್ನೋದನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸೊ ಮುಂಚೆನೇ ಪೇಜಾವರ ಶ್ರೀಗಳಿಗೆ ಇದೆಲ್ಲವೂ ಕೂಡ ಅರಿವಿತ್ತ ಅನ್ನೋದನ್ನು. ಸೊ ಹಾಗಾಗಿ ಕಾರಣ ಅಷ್ಟ ಮಠಾಧೀಶರು ಎಲ್ಲರೂ ಕೂಡ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಆಗ ಹೇಳಿದ್ರ ತಮಗೆ ಗೊತ್ತಿತ್ತ ಇವೆಲ್ಲ ವಿಚಾರಗಳು ಪೇಜಾವರ ಶ್ರೀಗಳಿಗೆ ಅನ್ನೋದು. ಸೊ ಈಗ ಎಲ್ಲ ಅಷ್ಟ ಮಠಾಧೀಶರುಗಳು ಕೂಡ ಈಗ ಅವರಿಗೆ ಪೂಜೆಯನ್ನು ನೆರವೇರಿಸ್ತಾರೆ. ಕೃಷ್ಣನ ಸನ್ನಿಧಿಯಲ್ಲಿ ಈಗ ಮಧ್ವ ಸರೋವರದಲ್ಲಿ ಪುಣ್ಯ ಸ್ನಾನವನ್ನು ಕೂಡ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರಕ್ಕೆ ಮಾಡಿಸಲಾಗಿದೆ. ಆ ಬುಟ್ಟಿಯಲ್ಲಿನೇ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಪಲ್ಲಕ್ಕಿಯನ್ನು ಹೇಗೆ ತೆಗೆದುಕೊಂಡು ಹೋಗ್ತಾರೋ ದೇವರ ಪಲ್ಲಕ್ಕಿಯನ್ನು, ಅದೇ ನಿಟ್ಟಿನಲ್ಲಿ ಈಗ ಪೇಜಾವರ ಶ್ರೀಗಳ ಪಾರ್ಥಿವ ಶರೀರವನ್ನು ಕೂಡ ಮಧ್ವ ಸರೋವರದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿಸಿಕೊಂಡು ನೇರವಾಗಿ ಈಗ ಶ್ರೀಕೃಷ್ಣನ ಸನ್ನಿಧಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕೃಷ್ಣನ ಸನ್ನಿಧಿಯಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅಷ್ಟ ಮಠಾಧೀಶರಿಂದ ಆ ಪೂಜೆ ನೆರವೇರುತ್ತೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಮಧ್ವ ಸರೋವರ ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಿಯಲ್ಲಿರುವಂಥ ಮಧ್ವ ಸರೋವರ ಏನಿದೆ, ಮಧ್ವ ಸರೋವರದಲ್ಲಿ ಸಾಮಾನ್ಯಗಳು ಯತಿಗಳು ಈ ರೀತಿಯಾಗಿ ಯಹೋಲೋಕವನ್ನು ತ್ಯಜಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಈ ರೀತಿಯಾಗಿ ಪುಣ್ಯ ಸ್ನಾನವನ್ನು ನೆರವೇರಿಸೋದು, ಅವರು ಪೂಜಿಸುವಂಥ ಯಾವ ದೇವರು ಇರ್ತಾರೆ ಆ ದೇವರ ಸನ್ನಿಧಿಯಲ್ಲಿ ಅವರಿಗೆ ಪೂಜೆಯನ್ನು ನೆರವೇರಿಸ್ತಾರೆ. ಅದೇ ನಿಟ್ಟಿನಲ್ಲಿ ಈಗ ಉಡುಪಿಯ ಮಧ್ವ ಸರೋವರದಲ್ಲಿ ಪೇಜಾವರ ಶ್ರೀಗಳ ದರ್ಶನ ಕೂಡ ನೀವು ನೋಡ್ಬೋದು. ಅಲ್ಲಿ ಅವರಿಗೆ ಪುಣ್ಯ ಸ್ನಾನವನ್ನು ನೆರವೇರಿಸಿ ಶ್ರೀಕೃಷ್ಣನ ದರ್ಶನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ. ನೋಡ್ತಾ ಇರುವಂಥ ದೃಶ್ಯಾವಳಿಗಳು ಮಧ್ವ ಸರೋವರ ಉಡುಪಿಯಿಂದ ಎಲ್ಲ ದೃಶ್ಯಾವಳಿಗಳನ್ನು, ನೇರ ದೃಶ್ಯಾವಳಿಗಳನ್ನು ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಯಾವ ರೀತಿಯಾಗಿ ವಿಧಿವಿಧಾನಗಳನ್ನು ನೆರವೇರಿಸ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಪುಣ್ಯ ಸ್ನಾನ ಆದ ನಂತರ ಬಟ್ಟೆಯನ್ನು ಕೂಡ ಹಾಕ್ತಾರೆ. ಅದಾದ ನಂತರ ಹೊಸ ಬಟ್ಟೆಯನ್ನು ಹಾಕ್ತಾರೆ. ಅಲ್ಲಿಂದ ನೇರವಾಗಿ ಕೃಷ್ಣನ ಸನ್ನಿಧಿಯಲ್ಲಿ ಕೂರಿಸಿ ಅಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ವಿಶೇಷ ಪೂಜೆಯನ್ನು ಅಷ್ಟಮಠಾಧೀಶರಿಂದ ನಡೆಯುವಂಥ ಪೂಜೆ ಅದು. ಇದೆಲ್ಲವೂ ಕೂಡ ವಿಧಿವಿಧಾನಗಳಾದರೆ ಭಕ್ತಾದಿಗಳು, ಪೇಜಾವರ ಶ್ರೀಗಳ ಭಕ್ತಾದಿಗಳು ಒಂದೇ ಧರ್ಮದವರು ಇಲ್ಲ, ಬೇರೆ ಬೇರೆ ಧರ್ಮದವರು ಕೂಡ ಪೇಜಾವರ ಶ್ರೀಗಳ ಭಕ್ತರು ಇದ್ದಾರೆ. ಅವರೆಲ್ಲರೂ ಕೂಡ ದರ್ಶನವನ್ನು ಪಡಿಬೇಕು ಅಂತಂದರೆ ಮಠಕ್ಕೆ ಹೋಗೋಕ್ಕಾಗದೇ ಇದ್ದರೂ ಕೂಡ ಉಡುಪಿಯಲ್ಲಿ ಅಜ್ಜರಕಾಡು ಜಿಲ್ಲಾ ಕ್ರೀಡಾಂಗಣಕ್ಕೆ ಹೋದರೂ ಕೂಡ ನೀವು ದರ್ಶನವನ್ನು ಪಡ್ಕೊಳ್ಬೋದು. ಅಲ್ಲಿ 3:00 ಕೂಡ ಅಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಾದ ನಂತರ 3:00 ಬೆಂಗಳೂರಿಗೆ, ಬೆಂಗಳೂರಿನಲ್ಲಿ ಕೂಡ ವ್ಯವಸ್ಥೆ ಇದೆ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ, ಅಲ್ಲಿಯೂ ಕೂಡ ಬಂದು ನೀವು ದರ್ಶನವನ್ನು ಪಡೆಯಬಹುದು. ನೀವು ನೋಡ್ತಾ ಇದ್ರೆ ಮಧ್ವ ಸರೋವರದ ದೃಶ್ಯಾವಳಿಗಳನ್ನು ಉಡುಪಿಯಲ್ಲಿ. ಅಲ್ಲಿ ಈಗಾಗಲೇ ಪುಣ್ಯ ಸ್ನಾನವನ್ನು ಪೇಜಾವರ ಶ್ರೀಗಳ ಪಾರ್ಥಿವ ಶರೀರಕ್ಕೆ ನೆರವೇರಿಸಲಾಗಿದೆ.
ಅಲ್ಲಿಂದ ನೇರವಾಗಿ ಈಗ ಕೃಷ್ಣನ ಸನ್ನಿಧಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆಯನ್ನು ನೆರವೇರಿಸ್ತಾರೆ. ಇದಿಷ್ಟು ವಿಧಿವಿಧಾನಗಳು ಆದ ನಂತರವೇ ನಿಮಗೆ ಅಜ್ಜರಕಾಡು ಜಿಲ್ಲಾ ಕ್ರೀಡಾಂಗಣಕ್ಕೆ ತೆಗೆದುಕೊಂಡು ಬರ್ತಾರೆ. ಸೊ ಈ ವಿಧಿವಿಧಾನಗಳು ಒಂದು ಸ್ವಲ್ಪ ತಡ ಆಗಬಹುದು, ಅದೆಲ್ಲವೂ ಕೂಡ ಆದ ನಂತರವೇ ಜಿಲ್ಲಾ ಕ್ರೀಡಾಂಗಣಕ್ಕೆ ಬರುತ್ತೆ. ಹಾಗಾಗಿ ಸಮಯ ಸ್ವಲ್ಪ ಹೆಚ್ಚಿನ ಅವಕಾಶವನ್ನು ಕೂಡ ಕೊಡದೇ ಇರಬಹುದು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಹಳ ದರ್ಶನವನ್ನು ಪಡೆಯೋಕೆ ಆಗದೇನೂ ಇರಬಹುದು, ಒಂದು ಅಥವಾ ಒಂದೆರಡು ಗಂಟೆ ಮಾತ್ರ ಅಲ್ಲಿ ಅವಕಾಶವನ್ನು ಮಾಡಿಕೊಡಬಹುದು. ಈಗೆಲ್ಲವೂ ಕೂಡ ವಿಧಿವಿಧಾನಗಳು ಮುಗಿಬೇಕು ಅಂತಂದ್ರೂ ಕೂಡ ಸರಿಸುಮಾರು ಒಂದು 11:30 ಸರಿಸುಮಾರಿಗೆ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದು ತಲುಪಬಹುದು. ಅಜ್ಜರಕಾಡು ಜಿಲ್ಲಾ ಕ್ರೀಡಾಂಗಣಕ್ಕೆ 11:30 ಒಂದು ಅರ್ಧ ಗಂಟೆ ಅಥವಾ 1 ಗಂಟೆವರೆಗೂ ಕೂಡ ಮಾತ್ರ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೋದು ದರ್ಶನಕ್ಕೆ. ಅದಾದ ನಂತರ ನೇರವಾಗಿ ಹೆಲಿಕಾಪ್ಟರ್ ಮೂಲಕವಾಗಿ ಬೆಂಗಳೂರಿನ HALಗೆ ಬಂದು ತಲುಪುತ್ತೆ. HALನಲ್ಲಿ ಆದ ನಂತರ ನ್ಯಾಷನಲ್ ಕಾಲೇಜು ಮೈದಾನಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗುತ್ತೆ. ಅಲ್ಲಿ 3:05:30 ಕೂಡ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಇಡಲಾಗುತ್ತೆ. ಯಾರೆಲ್ಲ ದರ್ಶನವನ್ನು ಪಡಿಬೇಕು ಅನ್ನೋರಿದ್ದರೆ ಬೆಂಗಳೂರಿನಲ್ಲಿ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಸೊ ಹಾಗಾಗಿ ಇಲ್ಲೂ ಕೂಡ ದರ್ಶನವನ್ನು ಪಡ್ಕೊಳ್ಬಹುದು. ನೀವು ನೋಡ್ತಾ ಇದ್ದೀರಾ ಪೇಜಾವರ ಶ್ರೀಗಳ ಅಂತಿಮವಾಗಿ ವಿಧಿವಿಧಾನಗಳೇನೆಲ್ಲ ನೆರವೇರಿತಾ ಇದೆ ಅಂಥೇಳಿ. ಸೊ ಇದು ಅವರಿಗೆ ಪುಣ್ಯ ಸ್ನಾನವನ್ನು ನೆರವೇರಿಸ್ತಾ ಇದ್ದಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಮಧ್ವ ಸರೋವರದಲ್ಲಿ ನೋಡಿ ಪೇಜಾವರ ಶ್ರೀಗಳನ್ನು ಅಲ್ಲಿ ತೆಗೆದುಕೊಂಡು ಬರಲಾಗ್ತಾ ಇದೆ. ಮಧ್ವ ಸರೋವರದಲ್ಲಿ ಪುಣ್ಯ ಸ್ನಾನವನ್ನು ಕೂಡ ನೆರವೇರಿಸಲಾಗುತ್ತೆ. ಪುಣ್ಯ ಸ್ನಾನ ಆದ ನಂತರ ಮುಂದಿನ ಏನೆಲ್ಲ ವಿಧಿವಿಧಾನಗಳು ನಡೀಬೇಕು ಅನ್ನೋದನ್ನು ಕೂಡ ನಿಮ್ಗೆ ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಆ ಪುಣ್ಯ ಸ್ನಾನ ಆದ ನಂತರ ನಿಮಗೆ ಇನ್ನೊಂದು ದೃಶ್ಯಾವಳಿಗಳೇನು ಕೂಡ ತೋರಿಸ್ತಾ ಇದ್ವಿ. ಪೂಜೆಯನ್ನು ನೆರವೇರಿಸ್ತಾ ಇರೋದು ಇದು. ಇಹಲೋಕವನ್ನು ತ್ಯಜಿಸಿದ ನಂತರ ಅವರ ಶಿಷ್ಯ ವೃಂದರು ಪೇಜಾವರ ಮಠದಲ್ಲೇ ನೆರವೇರಿಸಿದಂಥ ಪೂಜೆ ಅದು. ಅದೇ ರೀತಿಯಾದಂಥ ಪೂಜೆಯನ್ನು ಅಷ್ಟಮಠಾಧೀಶರುಗಳು ಈ ಮಧ್ವ ಸರೋವರದಲ್ಲಿ ಸ್ನಾನವನ್ನು ಪೇಜಾವರ ಶ್ರೀಗಳ ಪಾರ್ಥಿವ ಶರೀರಕ್ಕೆ ಮಾಡಿಸಿದ ನಂತರ ಆ ಪಾರ್ಥಿವ ಶರೀರವನ್ನು ನೇರವಾಗಿ ಕೃಷ್ಣನ ಸನ್ನಿಧಿಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿಗೆ ತೆಗೆದುಕೊಂಡು ಹೋದ ನಂತರ ಅಲ್ಲಿ ಅಷ್ಟಮಠಾಧೀಶರಿಂದ ಪೂಜೆ ನೆರವೇರುತ್ತೆ. ಲೈಕಿಗೆ ಅವರ ಶಿಷ್ಯರುಂದರು ಏನು ಪೂಜೆಯನ್ನು ನೆರವೇರಿಸಿದ್ರು ಅದೇ ರೀತಿಯಲ್ಲಿ ಅಷ್ಟಮಠಾಧೀಶರು ಒಂದಿಷ್ಟು ಪೂಜೆಯನ್ನು ನೆರವೇರಿಸ್ತಾರೆ. ವಿಧಿವಿಧಾನಗಳಿದೆ ಅದು, ಅದೆಲ್ಲವನ್ನು ನೆರವೇರಿಸ್ತಾರೆ. ಮಧ್ವ ಸರೋವರದ ದೃಶ್ಯಾವಳಿಗಳನ್ನು ಪುಣ್ಯ ಸ್ನಾನವನ್ನು ಮಾಡಿಸ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಏನಂತ ಕರೀತಾ ಇದ್ದಾರೆ ಏನಂತ ಕರೀತಾರೆ ಅಂತಂದ್ರೆ ಜೀವ ತುಂಬುವಂತ ಕೆಲಸ ಅಂತ ಕರೀತಾರೆ ಇದನ್ನ. ಈ ವಿಧಿವಿಧಾನಗಳೇನಿದೆ ಇದಕ್ಕೆ ಮಧ್ವ ಸಂಪ್ರದಾಯದಲ್ಲಿ ನಿಮಗೆ ಕರೆಯೋದೇನು ಅಂತಂದ್ರೆ ಜೀವ ತುಂಬುವಂತ ಕೆಲಸ ಅಂದ್ರೆ ಇಹಲೋಕವನ್ನು ತ್ಯಜಿಸಿದಂಥ ಯತಿಗಳು ದೇವರ ಬಳಿಗೆ ಹೋಗುವಂಥ ಸಂದರ್ಭದಲ್ಲಿ ಜೀವ ತುಂಬಿ ಅವರನ್ನು ದೇವರ ಸನ್ನಿಧಿಗೆ ಕಳುಹಿಸಿಕೊಡ್ತಾರೆ ಅನ್ನೋದನ್ನು ಕರೀತಾರೆ. ಅದೇ ನಿಟ್ಟಲ್ಲಿ ಅವರು ಇಹಲೋಕವನ್ನು ತ್ಯಜಿಸಿದ ನಂತರ ಮಧ್ವ ಸರೋವರಕ್ಕೆ ಏನು ಬರ್ತಾರೆ ಅಲ್ಲಿ ಪುಣ್ಯ ಸ್ನಾನವನ್ನು ಏನು ಮಾಡಿಸ್ತಾರೆ.